ಅಪ್ಪ ಏನ್ ಹೇಳ್ತಿದ್ದೀರಾ? ನಾನು ಆಗ್ಲೇ ದುಡ್ಡು ಕೊಟ್ಟಾಯ್ತು. ಕೊಟ್ಟಿಯ ಯಾರಿಗೆ? ರಾಮು ಅವ್ರಿಗೆ. ಮತ್ಯಾಕೆ? ಆ ವಸೂಲಿ ಮಾಡೋನು ಇವತ್ ಏನೇ ಆಗ್ಲಿ ದುಡ್ಡು ಬೇಕೇ ಬೇಕು ಅಂತ ಧಮ್ಕಿ ಹಾಕೋಗಿದ್ದಾನೆ. ಹೇಳೋರ್ ಕೇಳೋರ್ ಯಾರು ಇಲ್ಲದೆ ಅಧಿಕಾರ ಜಾಸ್ತಿ ಆಗೋಗಿದೆ ಅವ್ರಿಗೆ. ಸ್ಕೂಲಿಗೆ ಬಂದು ಕಂಪ್ಯೂಟರ್ ತಗೊಂಡು ಹೋಗಿದ್ದಾರೆ, ಇಲ್ಲಿ ಬಂದು ಧಮ್ಕಿ ಹಾಕಿ ಹೋಗಿದ್ದಾರೆ. ನಾವ್ ಇನ್ ಸುಮ್ನೆ ಇದ್ರೆ ಊರ್ ಬಿಟ್ಟು ಹೋಗಿ ಅಂತಾರ ಅಷ್ಟೇನೆ. ಈಗ್ಲೇ ಹೋಗಿ ಅವ್ರ ಹತ್ರ ಸರಿಯಾಗಿ ಮಾತಾಡ್ ಬರ್ತೀನಿ. ಏ ಜಾನ್ಕಿ, ನಿಂತ್ಕೊಳ್ಳಮ್ಮ, ಬಾರೆ ನಡಿ. ಈಗ ವಸೂಲಿ ಮಾಡೋದಕ್ಕೆ ಆಳನ್ ಕಳ್ಸದ್ ಬಿಟ್ಟು ನೀವೇ ಬಂದ್ಬಿಟ್ಟಿದ್ದೀರಾ? ನಿಮ್ ದುಡ್ಡು ನಿಮಗ್ ಸಿಕ್ಕಾಯ್ತಲ್ಲ, ಮತ್ತೆ ಯಾಕೆ ಬರಕ್ ಹೋದ್ರಿ? ಬಡ್ಡಿ ಏನಾದ್ರೂ ಕೊಡ್ಬೇಕಿತ್ತ? ನಾವು ಏನ್ ಮಾತಾಡ್ತಾ ಇದ್ದೀರಾ ನೀವು? ಅಲ್ಲ, ದುಡ್ಡೇನ ಕೊಟ್ರಿ, ಆದ್ರೆ ಇದನ್ನ ಯಾರಿಗೆ ಕೊಡ್ಬೇಕು ಅಂತ ಯೋಳ್ನೇ ಇಲ್ಲ. ಇನ್ಮೇಲೂ ನಿಮ್ ನಾಟಕನ ನಾ ನಂಬ್ತೀನಿ ಅಂತ್ಕೊಂಡಿದ್ದೀರಾ? ಮೊದಲು ಸರ, ಆಮೇಲೆ ಅದನ್ನ ವಾಪಸ್ ಪಡೋದಕ್ಕೆ ಕಪ್ ಕೊಡೋತ್ರ ಡ್ರಾಮಾ ಮಾಡಿ ಈಗ ದುಡ್ಡು ವಸೂಲಿ ಮಾಡಿಸಿದ್ರಿ. ಸ್ಕೂಲಿಂದನೂ ಕಂಪ್ಯೂಟರ್ ಎತ್ತಂಗಿ ಮಾಡಿಸಿದ್ರಿ, ಇನ್ನೂ ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ? ರಾಮವ್ರೇ, ನಾವು ಬಡವರು, ಆದರೆ ಇನ್ನೊಬ್ರಿಗೆ ಮೋಸ ಮಾಡಿ ಬದುಕೋ ಉದ್ದೇಶ ನಮಗಿಲ್ಲ. ನಿಮ್ಮ ದುಡ್ಡು ನಿಮಗೆ ಕೊಟ್ಟಾಯ್ತಲ್ಲ, ನಮ್ಮನ್ನು ಬಿಟ್ಬಿಡಿ ದಯವಿಟ್ಟು, ಕೈ ಮುಗಿದು ಕೇಳ್ಕೊತೀನಿ. ರೀ, ನೀವ್ಯಾಕ್ರಿ ಇವನ್ಗೆ ಇಷ್ಟೊಂದು ಮರ್ಯಾದೆ ಕೊಡ್ತಿದ್ದೀರಾ? ನಮ್ಮ ದುಡ್ಡು ತಲುಪದ ಮೇಲೂ ತನ್ನ ಅಳಿಯ ಅಣ್ಣ ಕಳಿಸಿದ್ನಲ್ಲ ವಸೂಲಿಗೆ ಅಂತ, ಇಂಥವ್ನ ಹತ್ರ ನಮ್ಗೇನ್ರಿ ಮಾತು? ನೀವೇನ್ ಹೇಳ್ತಿದ್ದೀರಾ? ನಾನು ಯಾರನ್ನು ಕಳಿಸಿಲ್ಲ. ಓ, ಹಾಗಾದ್ರೆ ನಮ್ಮ ಮನೆಗೆ ಬಂದವನ್ಗೆ ಕನ್ಸು ಬಿದ್ದಿತ್ತ ಕಬ್ಬಿನ ದುಡ್ಡು ವಸೂಲಿ ಮಾಡ್ಬೇಕು ಅಂತ? ಹೆಂಗಿದ್ದ ಅವನು? ಸಾಕು ಸುಮ್ಮನೆ ರೀ, ಏನು ಗೊತ್ತಿಲ್ದಿರೋ ತರ ನಾಟಕ. ಹೆಂಗಿದ್ದ ಅವನು? ಅವನು ಗಡ್ಡ ಬಿಟ್ಕೊಂಡು ತುಂಬಾ ಭಯಂಕರವಾಗಿ ರೌಡಿ ತರ, ಅಲ್ಲಲ್ಲ ರಾಕ್ಷಸ. ಯಾರ ಹೇಳಿದ್ದು ಮೇಡಮ್ ತಾವು ಕಾಸು ಕೇಳಕ್ಕೆ? ಇಲ್ಲ ಇಲ್ಲ ಬಾಬಾ, ನಾನು ಅವನಿಗೆ ಏನು ಹೇಳಿಲ್ಲ ಬಾಬಾ. ಇವನ್ ಸುಮ್ನೆ ನನ್ ಕಡೆ ನೋಡ್ತಿದ್ದಾನೆ ಅಷ್ಟೇ. ಏ ಶಿವಪ್ಪ, ಯಾಕೋ ನನ್ ಕಡೆ ನೋಡ್ತಿದ್ಯಾ? ನೀನೆ ತಾನೆ ಟೀಚರ್ ಹತ್ರ ದುಡ್ಡು ವಸೂಲಿ ಮಾಡಿದ್ದು. ಬಾಯ್ ಬಿಟ್ ಪೊಗಳೋ. ಬಾಬಾ ನನ್ನ ನಂಬಿ ಬಾಬಾ, ನಾನು ಅವನಿಗೆ ಏನು ಹೇಳಿಲ್ಲ. ನನ್ನ ಮಗ ಸರಿ ಇಲ್ಲ, ಅದಕ್ಕೆ ಇವನ್ನ ಕೆಲಸದಿಂದ ಓಡಿಸಿದ್ದು. ನಾನು ಹೇಳಿದ್ದೆ ಬಾಬಾ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ. ಏ ಶಿವಪ್ಪ, ಹೇಳಿರ್ಲಿಲ್ವಾ ನಿನಗೆ? ಯಾಕೋ ಪದೇ ಪದೇ ನನ್ನ ಮರ್ಯಾದೆ ತೆಗಿತ್ಯಾ? ನಾನು ಹೇಳೋದೊಂದು, ನೀನ್ ಮಾಡೋದೊಂದು.
ಈಗ ನೀನ್ ಮಾಡಿದ ಕೆಲ್ಸದಿಂದ ಭಾವನವರು ನಾನೇ ಹೇಳಿ ನಿನ್ಗೆ ಕೆಲ್ಸ ಮಾಡಿಸಿದೀನಿ ಅಂತ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ. ಹೌದು, ನಂದೇ ತಪ್ಪು, ನಂದೇ ತಪ್ಪು. ಅದಕ್ಕೆ ನಾನ್ ನಿಮ್ ಮೇಲೆ ತಪ್ಪು ತಿಳ್ಕತ್ತಿಲ್ಲ. ಲೇ ನೋಡ್ದೇನ್ಲ, ಅದಕ್ಕೆ ನೊಂದ್ಕತ್ತಾರೆ ಅಂತ ನಿನ್ನ ಸುಮ್ಕೆ ಬಿಡ್ತಾ ಇವ್ನಿ. ಇಲ್ಲ ಅಂದಿದ್ರೆ ಇವತ್ತು ನಿನ್ ಕಡೆ ದಿವಸ ಬಿಡೋದು. ಹೇಳ 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 ಮಗಲೇ. ನೋಡ್ ಬಸಣ್ಣ, ಇವನ್ಗೋಸಿ ಬುದ್ಧಿ ಹೇಳು. ನಾವು ಜನಗಳನ್ನ ಒಂದ್ ಮಾಡಕ್ ಹೊಂಟಿದ್ರೆ ಇವನವ್ರಿಗೆಲ್ಲ ತೊಂದರೆ ಕೊಡ್ತಾವನೆ. ನಾನು ಅದನ್ನೇ ಹೇಳಿದ್ದು ಬಾಬಾ, ಜನರಿಗೆ ತೊಂದರೆ ಕೊಡಬಾರ್ದು ಅಂತ. ಏ ಶಿವಪ್ಪ ಹೋಗು, ಟೀಚರ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ದುಡ್ಡು ವಾಪಸ್ ಕೊಟ್ಟು ಬಾ. ನಾನಾಗ್ಲೇ ಮೇಡಮ್ಗೆ ದುಡ್ಡು ವಾಪಸ್ ಕೊಟ್ಟಾಯ್ತು. ಏನು ಶಿವಪ್ಪ ವಸೂಲಿ ದುಡ್ಡು ತಂದು ನಿಮ್ ಹತ್ರ ಕೊಟ್ಟ? ದೇವ್ರೆ ಎಷ್ಟು ಕೊಬ್ಬು ಇವನ್ಗೆ. ಇಲ್ಲ ಮೇಡಮ್ಮೆ ಕೊಟ್ಟಿದ್ದು. ಏಯ್ ನಡಿಲ್ಲ, ಕಂಪ್ಯೂಟರ್ ತಗ ನಡಿಲ್ಲ, ಹೋಗಲ ಹೋಗ ಹೋಗಲ್ಲ. ನಂದಿತ ಇವತ್ತು ಬಲ್ಗಡೆನೆ ಎತ್ತಿದ್ಯಾ? ಜಸ್ಟ್ ಮಿಸ್. ಇಷ್ಟು ದಿನ ರಾಮನ್ ಪ್ರೀತಿ ಮರ್ಯಾದೆ ಮಾತ್ರ ನೋಡಿದ್ದೆ, ಇವತ್ತು ಅವನು ಉಗ್ರ ರೂಪ ತೋರಿಸ್ಬಿಟ್ಟ. ಇನ್ನು ಮೇಲೆ ಈ ಮನೇಲಿ ಸ್ವಲ್ಪ ಹುಷಾರಾಗೇ ಇರಬೇಕು. ಆಗಿದ್ದಾಗೋಯ್ತು, ಬಿಟ್ಬಿಡಮ್ಮ. ಅದ್ ಹೇಗ್ರಿ ಅದು ಸುಲಭವಾಗಿ ಬಿಟ್ಬಿಡಕ್ಕಾಗತ್ತೆ? ದುಡ್ಡು ಕೊಟ್ಮೇಲೂ ಆಳನ್ ಕಳಿಸಿ ಗಲಾಟೆ ಮಾಡಿಸಿದಾನಲ್ಲ, ಆ ರಾಮನ್ ಹೇಗ್ ನಂಬೋದು? ಇಲ್ಲ ಸುಶಿ, ರಾಮ್ ಒಳ್ಳೆಯವರು ಅನ್ಸುತ್ತೆ. ಅವ್ರ ಕಣ್ಣಲ್ಲಿ ನಿಜಾಯಿತಿ ಇದೆ ನೋಡ್ತಾ ಇದ್ರು, ಇದರಲ್ಲಿ ಅವ್ರದ್ದೇನು ತಪ್ಪಿರಲ್ಲ. ಒಳಗೆ ಬರ್ಬೋದಾ? ಲೈ ಶಿವಪ್ಪ ಬಾರ್ಲ ಒಳಕ್ಕೆ. ಮತ್ತೆ ಇವನನ್ನ ಯಾಕೆ ಕರ್ಕೊಂಬಂದ್ರಿ? ಹೇಳ್ತೀನಿ ಲೈ, ಅದನ್ನ ಮಡಗ್ಬಿಟ್ಟು ಸಮಯ ಕೇಳ. ಸಂಸಿ ನನ್ನ ಲೈ ಖಾಲಿ ಬಿಟ್ ಸಮಯ ಕೇಳ ಲೈ. ಸಂಶಿ ಸರ್ ನನ್ನ ನಿಮ್ಮ ಆಕ್ಟಿಂಗ್ ಮಾಡಕ್ಕಿಲ್ಲ. ಹೆಂಗೂ ಇಲ್ಲಿ ತನಕ ಬಂದಾಯ್ತು, ಒಳಗ್ ಹೋಗದ ಅಥವಾ ಮೇಡಮ್ ಬರ ತನಕ ಕಾಯದ? ಒಂದ್ ಮಾತು ಹೇಳ್ತೀನಿ ಕೇಳು, ಸೀದಾ ರಾಮಣ್ಣ ಅಂತ ಹೋಗು. ಒಂದ್ ಲೆಟ್ರಲ್ಲಿ ನನ್ನ ಪೂರ್ಣ ಸಮ್ಮತಿಯೊಂದಿಗೆ ಈ ಕಂಪ್ಯೂಟರ್ ಈ ಸ್ಕೂಲಿಗೆ ಕೊಟ್ಟಿವ್ನಿ ಅಂತ ಬರ್ಸ್ಕೊಂಡ್ ಬಾ. ಸರಿ, ನಾನು ಹೊರಡ್ತೀನಿ, ಆಮೇಲೆ ಸಿಗ್ತೀನಿ. ಎಲ್ಲಿ? ರಾಮಣ್ಣನ್ ಮೀಟ್ ಮಾಡೋಕ್ಕ? ಹೆಡ್ ಸರ್ ಹೇಳಿದ ಮೇಲೆ ಲೆಟರ್ ತರಲೇಬೇಕಲ್ವಾ? ಇದೇ ಕೊನೆ ಮೀಟಿಂಗ್.